ಅಲ್ಲಿ ಮೊರೆ ಇಡೋಣ. ಆವಾಗ ಇಡತಕ್ಕದ್ದು ಕೃಷ್ಣನ. ಅದಕ್ಕೋಸ್ಕರನೇ ಆಚಾರ್ಯ ಮಧ್ವರು ಕೃಷ್ಣ ರೂಪವನ್ನೇ ಪ್ರತಿಷ್ಠೆ ಮಾಡಿದ್ದು. ಯದ್ಯಪಿ ತನ್ನ ಉಪಾಸ್ಯ ರೂಪ ವೇದವ್ಯಾಸ ರೂಪ, ವ್ಯಾಸರೂಪ ಭೀಮಸೇನ ಕೃಷ್ಣನ ಉಪಾಸಕ, ಹನುಮ ರಾಮನ ಉಪಾಸಕ, ಮಧ್ವರು ವ್ಯಾಸರ ಉಪಾಸಕ. ಹಾಗಿರುವಾಗ ತಾನಿಲ್ಲಿ ವೇದವ್ಯಾಸದೇವರನ್ನು ಪ್ರತಿಷ್ಠೆ ಮಾಡಬಹುದಿತ್ತಲ್ಲ, ಕೃಷ್ಣನನ್ನೇ ಯಾಕೆ ಪ್ರತಿಷ್ಠೆ ಮಾಡಿದ್ರು? ಮರೀವಿಕೆ ಉಳ್ಳ ಜನ ಆ ಮರೀವಿಕೆಯಿಂದಾಗಿ ತುಂಬ ನೊಂದುಕೊಂಡಾಗ ಬ್ರಾಹ್ಮಣ ಕೃಷ್ಣನಲ್ಲಿ ಮೊರೆ ಇಟ್ಟಂತೆ ನಾವು ಕೃಷ್ಣ ರೂಪದಲ್ಲಿ ಮೊರೆ ಇಡಬೇಕೆನ್ನುವ ಸಲುವಾಗಿ ಇಲ್ಲಿ ಕೃಷ್ಣರೂಪವನ್ನು ಆಚಾರ್ಯ ಮಧ್ವರು ಪ್ರತಿಷ್ಠೆ ಮಾಡಿದ್ದಾರೆ. ಆದ್ದರಿಂದ ನಿತ್ಯ ಭಗವಂತನಲ್ಲಿ ಮೊರೆ ಇಡೋಣ. ಆವಾಗ ಭಗವಂತ ಸ್ವಯಂ ತಾನು ಬಂತಾನೆ ನಮ್ಮ ಸುತರನ್ನು. ಎಷ್ಟು ಸುತರು? 9 ರೀತಿಯ ಸುತರು ನಿನ್ನೆ ನೋಡಿದ್ದೇವೆ. ಆ ಸುತರನ್ನು ಭಗವಂತ ನಮಗೆ ಕೊಡ್ತಾನೆ ಎನ್ನತಕ್ಕಂತಹ ಸಂಕೇತವಾಗಿ ಬ್ರಾಹ್ಮಣ ಮೊರೆ ಇಟ್ಟಾಗ ಅರ್ಜುನ ನಾನು ರಕ್ಷಣೆ ಮಾಡ್ತೇನೆ ಅಂತಂದಾಗ ಅರ್ಜುನನಿಂದ ಸಾಧ್ಯ ಆಗದಿರುವಾಗ ಅಗ್ನಿಪ್ರವೇಶ ಮಾಡ್ತೇನೆ ಅಂತ ಅರ್ಜುನ ಎಲ್ಲ ತಯಾರಾದಾಗ ಕೃಷ್ಣ ಅರ್ಜುನನ್ನು ತಡೆದು ಏನು ಮಾಡಿದ? ಬಾ ವನ್ನಿಂ ವಿವಿಕ್ಷಂತಂ ಅಮುಂ ನಿವಾರಿಯ ಯಯೌ ಸವಿಪ್ರಹ ಸಹ ಪಲ್ಗುನೋ ಹರಿಹಿ. ಬ್ರಾಹ್ಮಣ ಮತ್ತು ಅರ್ಜುನ ಇಬ್ಬರು ತಿರುಗಿ ಬಂದಿದ್ದಾರೆ ಪೆಚ್ಚು ಮೋರೆ ಹಾಕಿಕೊಂಡು. ಕೃಷ್ಣ ಅರ್ಜುನನನ್ನು ಬ್ರಾಹ್ಮಣನನ್ನು ಇಬ್ಬರನ್ನು ಕಟ್ಟಿಕೊಂಡ. ಬನ್ನಿಯಿಂದ ತಾನೊಂದು ರಥ ಸಿದ್ಧ ಮಾಡಿದ. ಬೃಹತಾರಥೇನ ದೊಡ್ಡ ರಥ ಅಂತೆ. ದೊಡ್ಡ ರಥ ಶಬ್ದದ ಅರ್ಥ ದೇಶತಃ ದೊಡ್ಡದು ಅಂತ ಮಾಡಬೇಕಾಗಿಲ್ಲ, ಮತ್ತು ತುಂಬ ದೂರ ಕ್ರಮಿಸಲಿಕ್ಕಿದ್ದ ರಥ, ಆ ದೃಷ್ಟಿಯಲ್ಲಿ ದೊಡ್ಡ ರಥ ಅಂದರು. ಬಹಳ ದೂರ ಕ್ರಮಿಸಲಿದಕ್ಕೋಸ್ಕರ ನಿರ್ಮಾಣ ಮಾಡಿದಂಥ ರಥ. ಕೃಷ್ಣ ಯಾವಾಗಲೂ ಕೂಡ ಸಮಯ ಸ್ವಲ್ಪ, ಕ್ರಮಿಸುವ ಮಾರ್ಗ ದೂರ, ಇದು ಕೃಷ್ಣನ ಜೀವನದ ಕ್ರಮ. ಸ್ವಲ್ಪವೇ ಸಮಯದಲ್ಲಿ ತುಂಬ ಕೆಲಸ ಮಾಡುವಿಕೆ ಕೃಷ್ಣನ ಕ್ರಮ. ಆ ದೃಷ್ಟಿಯಲ್ಲಿ ನೋಡಿ, ತುಂಬ ಸಮಯದಲ್ಲಿ ಮಾಡತಕ್ಕಂಥ ಯಜ್ಞ ಒಂದೇ ದಿವಸಕ್ಕೆ ಮುಗಿಸಲಿಕ್ಕೆ ಸಂಕಲ್ಪ ಮಾಡಿದ. ಅದರ ಮಧ್ಯದಲ್ಲಿ ತುಂಬ ದೂರ ಕ್ರಮಿಸಲಿಕ್ಕಿದ್ದ ಜಾಗ ಕೆಲವು ಕ್ಷಣದಲ್ಲಿ ಅದನ್ನು ಕ್ರಮಿಸುವುದಕ್ಕೋಸ್ಕರ ಸಂಕಲ್ಪ. ಎಷ್ಟು ದೂರ ಮುಂದೆ ನೋಡೋಣ. ಸದ್ಯಕ್ಕಂತೂ ದೊಡ್ಡ ರಥ, ದೊಡ್ಡ ಜಾಗವನ್ನು ಕ್ರಮಿಸಲಿಕ್ಕಿದ್ದ ರಥ. ಆ ರಥದಲ್ಲಿ ಬ್ರಾಹ್ಮಣನನ್ನು ಕೂಡಿಸಿದ, ಅರ್ಜುನನನ್ನು ಕೂಡಿಸಿದ, ಸ್ವಯಂ ಕೃಷ್ಣ ರಥ ಹತ್ತಿದ, ಹೊರಟ. ಯಾವ ದಿಕ್ಕಿಗೆ ಹೊರಟ? ಆಶಾಂ ಉದೀಚೀಂ ಉತ್ತರ ದಿಕ್ಕಿಗೆ ಕೃಷ್ಣ ಹೊರಟ. ಹೋಗ್ತಾನೆ ಹೋಗ್ತಾನೆ ಹೋಗ್ತಾನೆ, ದಾಟಿದ ದಾಟಿದ ಒಂದೊಂದನ್ನೇ ದಾಟಿದ. 7 ಸಮುದ್ರಗಳನ್ನು ದಾಟಿದ, 7 ದ್ವೀಪಗಳನ್ನು ದಾಟಿದ. ದದುಶ್ಚ ಮಾರ್ಗಂ ಗಿರಯ ಅಬ್ದಯ. ಕೃಷ್ಣನ ದಾರಿ ನೇರ, ಭೀಮನ ದಾರಿ ನೇರ. ಗೊತ್ತು, ಭೀಮಸೇನ ಒಂದು ಕಾಡಲ್ಲಿ ಹೋದರೆ ಮನೆಯಲ್ಲಿ ಅಣ್ಣ ತಮ್ಮಂದರಿಗೆ ಯಾರಿಗೂ ಹೇಳದೆ ಭೀಮಸೇನ ಹೋದರೆ ಎಲ್ಲೋ ಯಾವುದೋ ಒಂದು ಕೆಲಸದ ನಿಮಿತ್ತ ಹೊರಟ್ರೆ ಅಣ್ಣಂದಿರಿಗೆ ಮತ್ತೆ ಗೊತ್ತಾಗಿ ಎಲ್ಲಿ ಹೋಗಿದ್ದಾನಪ್ಪ ಇವ ಅಂತ ಹುಡುಕಿಕೊಂಡು ಹೋಗೋ ಕ್ರಮ ಗೊತ್ತಲ್ಲ, ಯಾರ ಹತ್ರನೂ ಕೇಳೋದಿಲ್ಲ, ಮತ್ತೆ ಅವರಿಗೆ ಗೊತ್ತಾಗಿತ್ತಂತೆ ಇದೇ ದಾರಿಯಲ್ಲಿ ಭೀಮ ಹೋದ ಅಂತ. ಯಾಕೆ? ಯಾವ ದಾರಿಯಲ್ಲಿ ನೇರವಾಗಿ ಮರಗಳು ಉರುಳಿತೋ ಅದು ಭೀಮಸೇನ ಹೋದ ದಾರಿ ಅಂತ ತೀರ್ಮಾನ ಮಾಡ್ತಿದ್ರಂತೆ. ಭೀಮಸೇನ ದಾರಿ ಮಾಡಿಕೊಂಡು ಹೋಗುವ ಕ್ರಮ ಇಲ್ಲ, ಅವನ ದಾರಿಯಲ್ಲಿ ಮರಗಳು ಬಿಡಬೇಕು, ಅವ ಹೋಗತಕ್ಕಂತಹ ದಾರಿಯಲ್ಲಿ ಅಡ್ಡದಲ್ಲಿ. ಆದ್ದರಿಂದಲೇ ಭೀಮನ ಹೆಸರು, ಶಾಸ್ತ್ರೀಯವಾದ ಹೆಸರು ಭೀಮನಿಗೆ ರುಜು. ರುಜು ಶಬ್ದ ಕರ್ತ ಏನು? ನೇರ ಹೋಗುವವರು ಅಂತ ಅರ್ಥ. ಅಡ್ಡಾದಿಡ್ಡಿ ಹೋಗುವ ಸ್ವಭಾವನೇ ಅಲ್ಲ, ನೇರ ಹೋಗ್ತಾನೆ. ಎದುರಿಗೆ ಮರ ಉಂಟೋ ಮರ ಬದಿಗೆ ಸರಿಬೇಕು, ವಿನಃ ಭೀಮಸೇನ ಬದಿಗೆ ಸರಿಯುವ ಕ್ರಮ ಇಲ್ಲ. ಯಾವಾಗಲೂ ದೊಡ್ಡವರು ಬರುವಾಗ ಚಿಕ್ಕವರು ದಾರಿ ಬಿಡಬೇಕು. ಸ್ವಾಮಿಗಳು ಬರ್ತಾರೆ ಅಂತಂದಾಗ ನೀವು ಬದಿಯಲ್ಲಿ ನಿಲ್ಲಬೇಕು, ನಾನೇ ಬದಿಯಲ್ಲಿ ನಿಂತು ಹೋಗುವುದಲ್ಲ. ಯಾಕೆಂದರೆ ನಾನು ದೊಡ್ಡವ ಅಂತ ನಾನು ತಿಳ್ಕೊಂಡಿದ್ದೇನೆ, ನೀವು ತಿಳ್ಕೊಳ್ಳದಿದ್ದರು. ಆದ್ರಿಂದಲೇ ಮುಂದಿನಿಂದ ಹೋಗುವ ಒಬ್ಬ ಹೇಳಿಕೊಂಡು ಹೋಗ್ತಾನೆ, ಸೈಡ್ ಬಿಡಿ ಅಂತ ಆಂಗ್ಲ ಭಾಷೆ. ಮತ್ತೊಬ್ಬ ಅಲ್ಲೇ ಪಕ್ಕದಲ್ಲಿ ಅವನು ಕರ್ಕೊಂಡು ಹೋಗುವ, ಸೈಡ್ ನಿಲ್ಲಿ ಅಂತ. ಪಾಪ ಜನ ತಬ್ಬಿಬ್ಬು, ಸೈಡ್ ಬಿಡಬೇಕಾ ಸೈಡ್ ನಿಲ್ಲಬೇಕಾ ಅಂತ ಗೊತ್ತಾಗಿಲ್ಲ. ನೀವು
ನೀವಷ್ಟು ತಲೆ ಕೊಟ್ಟಿಲ್ಲ ಅದಕ್ಕೆ, ಆದ್ದರಿಂದ ನಿಮಗೆ ಅರ್ಥ ಆಗೋದಿಲ್ಲ. ಹಿಂದಿನಿಂದ ಬರುವ ನಾವು ತಲೆ ಕೊಡ್ತಾ ಇರ್ತೇವೆ ಅದಕ್ಕೆ. ಒಬ್ಬ ಸೈಡ್ ಬಿಡಿಂದ ಮತ್ತೊಬ್ಬ ಸೈಡ್ ನಿಲ್ಲಿಂದ, ಪಾಪ ಮಧ್ಯದ ನಿಂತವನಿಗೆ ತಬ್ಬಿ, ಈಗ ಸೈಡ್ ಬಿಡಬೇಕಾ ಸೈಡ್ ನಿಲ್ಲಬೇಕಾ ಅಂತ ಅವನಿಗೆ ಗೊತ್ತಾಗಿ. ಅದಕ್ಕಂದ್ರು ಕನ್ನಡದಲ್ಲಿ ಹೇಳಿ, ಬದಿಗೆ ನಿಲ್ಲಿ ಅಂತ ಒಂದು ಮಾತನ್ನಿ, ಎಲ್ಲ ಸಮ ಆಗುತ್ತೆ, ಎಲ್ಲ ಸಮಂಜಸ ಆಗುತ್ತೆ. ಹಾಗಾದರೆ ಕ್ರಮ, ದೊಡ್ಡವರು ನೇರವಾಗಿ ಹೋಗ್ತಾ ಇರ್ತಾರೆ, ದಾರಿಯಲ್ಲಿ ಎದುರಿಗೆ ಏನಾದರೂ ಸಿಕ್ಕಿದರೆ ಅದು ಸರಿಬೇಕು ವಿನಃ. ಹೇಗೆ ಪುರಿ ಜಗನ್ನಾಥದ ರಥದಂತೆ ಹೊರತು ಕೃಷ್ಣನ ರಥದಂತೆ ಅಲ್ಲ. ಪುರಿ ಜಗನ್ನಾಥದ ರಥ ಹೇಗೆ ಗೊತ್ತು, ಒಮ್ಮೆ ಹೋಗಿ. ಮೂರು ರಥ ತಾನೇ, ದೊಡ್ಡ 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 ರಥಗಳು, ರಥ ಎಳೀತಾರೆ. ಅಕಸ್ಮಾತ್ ತುಂಬ ಜನ ಹಗ್ಗ ಹಾಕಿ ಎಳೆಯುವ ಕ್ರಮ ತಾನೇ, ಅಕಸ್ಮಾತ್ ರಥ ಏನೋ ಸ್ವಲ್ಪ ದಾರಿ ತಪ್ಪಿ ಬೇರೆ ಸ್ವಲ್ಪ ದಾರಿ ತಪ್ಪಿ ಬೇರೆ ಕಡೆಯಲ್ಲಿ ಬಂತು. ಅಲ್ಲಿ ಒಂದು ಅಂಗಡಿ ಇತ್ತು. ಕ್ರಮ ಏನೋ ಗೊತ್ತಾ, ಎಂತಹ ಪ್ರಸಂಗ ಬಂದರೂ ಕೂಡ ಜಗನ್ನಾಥನ ರಥ ಹಿಂದೆ ಹೆಜ್ಜೆ ಇಡುವುದಿಲ್ಲ. ಅಲ್ಲ ಮತ್ತೆ ಅಂಗಡಿ ಉಂಟಲ್ಲ, ತಡೀತಾ ಉಂಟಲ್ಲ, ಅಂಗಡಿಯನ್ನು ಕಿತ್ತು ಹಾಕುತ್ತಾರೆ ವಿನಃ ರಥವನ್ನು ಹಿಂದೆ ಕೊಂಡೋಗುವುದಿಲ್ಲ. ಕಿತ್ತು ಹಾಕಿ ಆಯಿತು ಅಂಗಡಿಯನ್ನು, ರಥ ಮುಂದೆ ಬಂತು, ಹೊರತು ಜಗನ್ನಾಥನ ರಥ ಹಿಂದೆ ಹೋಗುತ್ತೆ. ಆನೆ ಬಂದು ಜಗನ್ನಾಥನ ರಥ ಹಿಂದೆ ಹೋಗ್ಲಿಕ್ಕೆ ಅದು ಕೃಷ್ಣನ ರಥ ಅಲ್ಲ, ಉಡುಪಿ ಕೃಷ್ಣನ ರಥ ಹಾಗಲ್ಲ, ಆಚೀಚೆ ಹೋಗುತ್ತೆ. ಯಾಕೆಂದರೆ ಬೆಡಿಗೆ ಹಾಕುವವರು ಸರಿ ಇಲ್ಲ ಅಂದರೆ ಯದ್ವಾ ತದ್ವಾ ಹೋಗುತ್ತೆ. ಎಳೆಯುವ ಜನರ ಕೈಯಲ್ಲಿರುವುದಲ್ಲ, ಹಿಂದಿನಿಂದ ಬೆಡಿಗೆ ಹಾಕುವವರ ಕೈಯಲ್ಲಿರುವುದು. ಬೆಡಿಗೆ ಹಾಕುವವರ ಸ್ಥಿತಿ, ತಮ್ಮ ಸ್ಥಿತಿ ತಮ್ಮಲ್ಲೇ ಇದ್ದರೆ ರಥ ಚೆನ್ನಾಗಿ ಬರುತ್ತೆ. ಏನಾಯಿತು, ಅಂಗಡಿ ಬದಿಗೆ ನುಗ್ಗಿತು, ಅಂಗಡಿ ಬದಿ ನುಗ್ಗಿತು ಅಂತಂದಾಗ ಬಂತು ಆನೆ, ರಥ ಹಿಂದೆ ಬಂತು, ಇನ್ನು ಅಂಗಡಿ ಕಿತ್ತು ಹೋಗಿಲ್ಲ. ಕೃಷ್ಣನ ರಥ ಹೋಗುವುದು, ಆ ಕೃಷ್ಣನ ರಥ ಹೇಗೆ ಹೋಗುತ್ತೆ ಇತ್ತು, ಜ್ಞಾನಾನಂದಮಯನಾಗಿರತಕ್ಕಂಥ ಕೃಷ್ಣ ಯಾವ ರಥದಲ್ಲಿ ಹತ್ತಿದ್ದಾನೋ ಆ ರಥ ಹೋಗ್ತಾ ಇರುವಾಗ ಎದುರಿಗೆ ಗುಡ್ಡಗಳು ಸಿಕ್ಕಿತು, ದ್ವೀಪಗಳು ಸಿಕ್ಕಿತು, ಸಮುದ್ರಗಳು ಸಿಕ್ಕಿತು. ಸಮುದ್ರ ದಾರಿ ಬಿಟ್ಟಿತು, ಗುಡ್ಡಗಳು ದಾರಿ ಬಿಟ್ಟುವು. ಆಚಾರ್ಯ ಮಧ್ವರಂತಾರೆ, ಕೃಷ್ಣ ತಾನು ದಾರಿ ಮಾಡಿಕೊಂಡು ಹೋದದ್ದಲ್ಲ, ದದುಶ್ಚ ಮಾರ್ಗಂ ಗಿರಯಃ ಅಬ್ದಯಃ ತಥಾ ಅಂತಂದರು. ಸಮುದ್ರಗಳು ಬೆಟ್ಟಗಳು ಕೃಷ್ಣ ಬರ್ತಾನೆ ಅಂತಂದಾಗ ದಾರಿ ಬಿಟ್ಟುವು. ಹೇಗೆ ವಸುದೇವ ಬರ್ತಾನೆ ಕೃಷ್ಣನ ಹೊತ್ತುಕೊಂಡು ಬರ್ತಾನೆ ಅಂತಂದಾಗ ಯಮುನೆ ದಾರಿ ಬಿಟ್ಟಂತೆ. ಇದು ದೊಡ್ಡವರ ಲಕ್ಷಣ ಅಂತಾರೆ. ಹೀಗೆ ಕೃಷ್ಣ ಏಳು ಸಮುದ್ರಗಳನ್ನು ಏಳು ಬೆಟ್ಟಗಳನ್ನು ತಾನು ದಾಟಿಕೊಂಡು ಮುಂದೆ ಹೋದ. ಮುಂದೆ ಹೋದಾಗ ಏನು ಸಿಕ್ಕಿತು, ಭಾರಿ ದೊಡ್ಡ ಚಿನ್ನದ ಜಾಗ ಸಿಕ್ಕಿತು, ಅದನ್ನು ದಾಟಿದ. ಮುಂದೆ ಹೋದಾಗ ಏನು ಸಿಕ್ಕಿತು, ಕತ್ತಲಿನ ಜಾಗ ಸಿಕ್ಕಿತು. ಎಷ್ಟು ಕತ್ತಲು, ಅಂಧಂತಮಸ್ಸು ಅಂತಂದರು. ಅಂಧಕಾರ, ಅಂಧಕಾರ ಅಂದರೆ ಏನು, ಕತ್ತಲೆನ ಅಂಧಕಾರ ಅಂತ ಕರೀತೇವೆ. ಯಾಕೆ ಕತ್ತಲೆಗೆ ಅಂಧಕಾರ ಅಂತ ಹೆಸರು ಬಂತು, ಕಣ್ಣಿದ್ರೂ ಕೂಡ ಯಾವ ಜಾಗದಲ್ಲಿ ನಾವು ಅಂಧರಾಗುತ್ತೇವೆ ಅದು ಅಂಧಕಾರ. ಕಣ್ಣುಂಟು ನಮಗೆ, ಆದರೂ ವಸ್ತು ಕಾಣಿಸ್ತಾ ಇಲ್ಲ. ಯಾಕೆ, ಹಾಗಾದರೆ ಇದ್ದ ಕಣ್ಣಿಗೂ ಕೂಡ ಕುರುಡು. ಯಾವ ಜಾಗದಲ್ಲಿ ಬರುತ್ತೋ ಆ ಜಾಗಕ್ಕೆ ಅಂಧಕಾರ ಅಂತ ಹೆಸರು ಕೊಟ್ಟು, ಅಷ್ಟು ಕತ್ತಲೆಯ ಜಾಗ. ಏನು ಮಾಡಿದ ಅಂತೆ ಕೃಷ್ಣ, ಶಾಸ್ತ್ರಕಾರರಂತಾರೆ, ತನ್ನ ಚಕ್ರದಿಂದ ಕತ್ತಲೆಯನ್ನು ಕತ್ತರಿಸಿದ ಅಂತಂದರು. ಚಕ್ರೇಣ ತಮಃ ಅಂಧಂ ಈಶಃ ವಿದಾರಿಯ, ಸೀಳಿದ ಕತ್ತಲೆಯನ್ನು ಸೀಳಿದ. ನಮಗೇನೋ ನೋಡಿದಾಗ ಏನೋ ಆಭಾಸದಂತೆ ತೋರುತ್ತೆ, ಕತ್ತಲೆಯನ್ನು ಸೀಳಲಿಕ್ಕೆ ಬರುತ್ತೋ ಅಂತ. ಏನರ್ಥ ಕತ್ತಲೆಯನ್ನು ಸೀಳಿದ ಅಂದರೆ, ತನ್ನ ಚಕ್ರದ ಪ್ರಭಾವದಿಂದ ಅಲ್ಲಿಯೂ ಬೆಳಕಾಗುವಂತೆ ಮಾಡಿದ. ವೈಶಿಷ್ಟ್ಯ ಏನೋ ಗೊತ್ತಾ, ಕೃಷ್ಣ ಮಾಡಿದಂಥ ಬೆಳಕಿನ ಮಹತ್ವ ಏನು ಗೊತ್ತಾ, ಯದ್ಯಪಿದ ಅಂಧಂತಮಸ್ಸು, ಅಂಧಂತಮಸ್ಸಲ್ಲಿ ಯಾರಿದ್ದಾರೆ, ದುರ್ಯೋಧನ ಪ್ರವೃತ್ತಿಗಳು 100 ಜನ ಇದ್ದಾರೆ. ಈ ದುರ್ಯೋಧನ ಅಲ್ಲ, ಹಿಂದಿನ ಕಲ್ಪದ ದುರ್ಯೋಧನ. ಈ ದುರ್ಯೋಧನ ಇನ್ನೂ ಹೋಗಲಿಲ್ಲ, ಹಿಂದಿನ ಕಲ್ಪದ ದುರ್ಯೋಧನ ಇದ್ದಾನೆ, ಹಿರಣ್ಯಕಶಿಪು ಇದ್ದಾನೆ, ಶಿಶುಪಾಲ ಇದ್ದಾನೆ, ದಂತವಕ್ರ ಇದ್ದಾನೆ, ಎಲ್ಲ ದೈತ್ಯರು ಕೂಡ ಹಿಂದಿನ ಕಲ್ಪದವರು ಇದ್ದಾರೆ ಅಲ್ಲಿ. ಆದರೆ ಕೃಷ್ಣ ಅಲ್ಲಿ ಬೆಳಕು ಮಾಡಿದಲ್ಲ, ಒಬ್ಬನಿಗೂ ಬೆಳಕು ಕಂಡಿಲ್ಲ. ಯದ್ಯಪಿ ಅವರ ಮನೆಯಲ್ಲೇ ಬೆಳಕಾದದ್ದು, ಅಂಧಂತಮಸ್ಸವರ ಮನೆ, ಅಲ್ಲಿ ಕೃಷ್ಣ ತನ್ನ ಚಕ್ರದಿಂದ ಬೆಳಕು ಮಾಡಿದ್ದಾನೆ, ಒಬ್ಬನಿಗೂ ಕೂಡ ಬೆಳಕುಂಟು ಅಂತ ಕಂಡಿಲ್ಲ, ಅವರಿಗೆ ಕತ್ತಲೆಯೇ. ಈ ರೀತಿಯಲ್ಲಿ ಕೃಷ್ಣ ತಾನ ಜಾಗದಲ್ಲಿ ಬೆಳಕನ್ನು ಮಾಡಿ ತನಗೆ ಹೋಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಜಾಗಕ್ಕೆ ಬೆಳಕು. ಇಡೀ ಅಲ್ಲಿ ಅಂಧಂತಮಸ್ಸಿನ ಜಾಗ ಬೆಳಕಾದರೂ ಜಾಗ ಬೆಳಗಿರಬಹುದು, ಜಾಗದಲ್ಲಿದ್ದಂಥ ದೈತ್ಯರಿಗೆ ಬೆಳಕು ತೋರಲಿಲ್ಲ. ಆ ರೀತಿಯಲ್ಲಿ ಕೃಷ್ಣ ತನ್ನ ಚಕ್ರದಿಂದ ಬೆಳಕನ್ನು ಮಾಡಿಕೊಂಡು ಅರ್ಜುನನನ್ನು ಕಟ್ಟಿಕೊಂಡು ಆ ಜಾಗದಲ್ಲಿ ಮುಂದುವರೆದ. ಮತ್ತೊಂದೆರಡು ಬೆಟ್ಟಗಳು ಸಿಕ್ಕಿತು, ಆ ಬೆಟ್ಟವನ್ನು ದಾಟಿದ. ಮುಂದೆ ಹೋದ, ಹೋದಾಗ ಅದ್ಭುತವಾದ ಒಂದು ಮನೆ ಕಂಡಿತು.
ಭಾರಿ ಅದ್ಭುತವಾದ ಮನೆ. ಏನು ಮಾಡಿದ ಕೃಷ್ಣ, ಆ ಮನೆಯ ಒಳಗೆ ಹೋಗಬೇಕಾದರೆ ಮೊದಲು ಅರ್ಜುನನನ್ನು ಬ್ರಾಹ್ಮಣನನ್ನು ಮೊದಲು ಇಳಿಸಿದ, ಇಳಿಯಿರಿ ಎಂದನ್ನು ಇಳಿಸಿ ತಾನು ಮುಂದೆ ಹೋದ. ಎಲ್ಲಿಗೆ ಹೋದ? ಯಾರ ಮನೆ? ತನ್ನ ಸ್ವಂತ ಮನೆ ಅಲ್ಲ, ತನ್ನ ಸ್ವಂತ ಮನೆಗೆ ಅರ್ಜುನನ್ನು ಕರ್ಕೊಂಡು ಹೋಗ್ಬೋದಲ್ಲ. ಅರ್ಜುನ ಬರುವ ಯೋಗ್ಯತೆ ಉಳ್ಳವನಾಗಿಲ್ಲ ಇನ್ನೂ ಕೂಡ. ಅರ್ಜುನ ಇನ್ನು ಸಂಸಾರಿಯಾಗಿದ್ದಾನೆ, ಅರ್ಜುನ ಇನ್ನು ಅಂಗಿ ಹಾಕ್ಕೊಂಡಿದ್ದಾನೆ, ಅದರಿಂದ ಒಳಗೆ ಬಿಟ್ಟಿಲ್ಲ. ಏನು ಅಂಗಿ? ಲಿಂಗ ದೇಹವೆಂಬ ಅಂಗಿ ಇನ್ನೂ ಉಂಟು ಅರ್ಜುನನಿಗೆ ಅಲ್ಲಿ. ಹಾಗಾದರೆ ದೈವ ಸಂಕಲ್ಪನೂ ಹಾಗೇ ಉಂಟಲ್ಲ, ಅಂಗಿ ಹಾಕ್ಕೊಂಡು ಗುಡಿಯೊಳಗೆ ಬರಬೇಡಿ ಅಂತ ದೈವ ಸಂಕಲ್ಪವೇ ಉಂಟಲ್ಲ. ಅದು ನಾವ್ಯಾರು ಗಲಾಟೆ ಮಾಡಬೇಕಾಗಿಲ್ಲ. ಅಲ್ಲೇನು, ಇಲ್ಲಿ ಹೋಗಬೇಕಾದ್ರೆ ಅಂಗಿ ತೆಗಿಬೇಕಂತೆ, ಆ ದೇವಸ್ಥಾನ ಹೋಗಬೇಕಾದ್ರೆ ಅಂಗಿ ತೆಗಿಬೇಕಾಗಿಲ್ಲ, ಅದೇನು ಈ ದೇವರು ಬೇರೆ ಆ ದೇವರು ಬೇರೆ, ಅಂಗಿ ತೆಗಿಯುವ ವಿಷಯದಲ್ಲಿ ದೇವರು ಬೇರೆ ಬೇರೆ ಅಂತ ಪ್ರಶ್ನೆ ಮಾಡ್ತಾರೆ. ಎಲ್ಲ ಗುಡಿಯಲ್ಲಿಯೂ ಕೂಡ ಭಗವಂತನ ಸನ್ನಿಧಾನಕ್ಕೆ ಹೋಗಬೇಕಾದ್ರೆ ಅಂಗಿ ತೆಗೆದೇ ಹೋಗಬೇಕು. ಅಂಗಿ ತೆಗೆಯುವ ಯಾವುದರ ಸಂಕೇತ? ಒಳಗಿರತಕ್ಕಂಥ ಲಿಂಗ ದೇಹವನ್ನು ಬಿಡುವ ಸಂಕೇತ. ಆದಷ್ಟು ಅಂಗಿ ಕಳಚಲಿಕ್ಕೆ ನೋಡಬೇಕು ವಿನಃ ಅಂಗಿ ಹಾಕಿಕೊಳ್ಳಿಕ್ಕೆ ನೋಡುವುದಲ್ಲ. ಯಾಕೆ ಗೊತ್ತಾ? ಅಂಗಿ ಹಾಕಿಕೊಂಡ್ರೆ ಒದ್ದಾಟ ಜಾಸ್ತಿ. ಅಂಗಿ ಹಾಕ್ಕೊಂಡ್ರೆ ನಮ್ಮ ಜನಕ್ಕೆ ಯಾರಿಗೂ ಹೇಳುವುದಿಲ್ಲ, ಸುಮ್ಮನೆ ಆ ರೀತಿ ತಿಳ್ಕೊಳ್ಬೇಡಿ. ಸಾಮಾನ್ಯವೊಂದು ಯಾವಾಗಲೂ ಸಭೆಯಲ್ಲಿ ಒಂದು ವಿಷಯ ಹೇಳಿಬಿಟ್ರೆ ಯಾರು ಕೂಡ ತಮಗೆ ಅಂತ ತಿಳ್ಕೊಳ್ಳುವುದೇ ಇಲ್ಲ. ಅವನಿಗೆ ಅಂತ ಇವ ಬಿಡ್ತಾನೆ, ಇವನಿಗೆ ಅಂತ ಅವ ಬಿಡ್ತಾನೆ, ಅದಲ್ಲೇ ತೇಲಿ ಹೋಗುತ್ತೆ ಗಾಳಿಯನ್ನು. ಸಾಮಾನ್ಯವಾಗೊಂದು ಮಾತಂತೇನೆ, ಅಂಗಿ ಹಾಕ್ಕೊಂಡು ಬಂದರೆ ಆವಾಗ ಕೂತ್ಕೊಳ್ಳಿಕ್ಕೆ ಎಲ್ಲಿ ಜಾಗ ನೋಡಬೇಕಾಗುತ್ತೆ ಗೊತ್ತಾ? ಫ್ಯಾನಿನ ಅಡಿ ನೋಡಬೇಕಾಗುತ್ತೆ, ಅಲ್ಲಿ ಹುಡುಕಿಕೊಂಡು ಹೋಗಬೇಕಾಗುತ್ತೆ. ಅಂಗಿ ಹಾಕ್ಕೊಳ್ಳದೆ ಬಂದರೆ ಆರಾಮ, ಎಲ್ಲಿ ಬೇಕಾದರೂ ಕೂತು ಉಪನ್ಯಾಸ ಕೇಳು. ಅದಕ್ಕೆ ನಾನು ಸಾಮಾನ್ಯವಾಗಿ ಅಂದೆ, ನಿಮಗೆ ಯಾರಿಗೂ ಅಂದಂತಹ ಮಾತಲ್ಲ ಇದು, ಬೇರೆ ನಾನು ರಾಯಚೂರಿನ ಜನಕ್ಕೆ ಅಂದದ್ದು ಅಂತ ಇಟ್ಟುಕೊಳ್ಳಿ, ನಿಮಗಲ್ಲ. ಯಾಕೆ ರಾಯಚೂರಿನ ಜನ ಇಲ್ಲಿ ಇಲ್ಲ ಸದ್ಯಕ್ಕಿಲ್ಲ. ಆದ್ದರಿಂದ ಹಾಗಾದರೆ ದೈವ ಸಂಕಲ್ಪ ಏನಿದೆ, ಎನ್ನ ಬಳಿಗೆ ಬರಬೇಕಾದರೆ ಅಂಗಿ ಹಾಕ್ಕೊಂಡವರಿಗೆ ಪ್ರವೇಶ ಇಲ್ಲ. ಸ್ಥೂಲ ಶರೀರ ಇದೊಂದು ಅಂಗಿ, ಒಳಗಿನಿಂದ ಸೂಕ್ಷ್ಮ ಶರೀರ ಅದೊಂದು ಅಂಗಿ, ಲಿಂಗ ಶರೀರ ಮತ್ತೊಂದು ಅಂಗಿ. ಯಾರಿಗೆ? ಚತುರ್ಮುಖನನ್ನು ಒಳಗೆ ಬಿಟ್ಟಿಲ್ಲ ಅಂತೆ ಭಗವಂತ. ರಾಮಚಂದ್ರ ರೂಪ ಮುಂದಿನಿಂದ ಹೋಗ್ತಾ ಉಂಟು, ಹಿಂದಿನಿಂದ ಚತುರ್ಮುಖಾದಿಗಳು ಅನುಸರಿಸಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ತನಕ ಹೋದ ಚತುರ್ಮುಖ, ಅವನಿಗೊಂದು ಜಾಗ ಉಂಟಂತೆ, ಅಲ್ಲಿ ತನಕ ಹೋಗಿ ನಿಂತ. ದೇವರು ಮುಂದೆ ಹೋದ, ಚತುರ್ಮುಖ ಒಳಗೆ ಬರ್ತೇನೆ ಇಲ್ಲ, ಅಂಗಿ ಹಾಕ್ಕೊಂಡಿದ್ದು ಇಲ್ಲ. ಚತುರ್ಮುಖನೇ ಅಂದ, ನಾನು ಅಂಗಿ ಹಾಕಿಕೊಂಡಿದ್ದೇನೆ ಬರುವುದಿಲ್ಲ ಅಂದ. ದೇವರಂದಿರ್ಬೋದು ಚತುರ್ಮುಖನ ಮಟ್ಟಿಗೆ, ನಿನಗೊಬ್ಬನಿಗೆ ಅವಕಾಶ ಉಂಟು ಬಾ ಅಂತ. ಚತುರ್ಮುಖ ಅಂದ, ಅಂಗಿ ಹಾಕಿಕೊಂಡಿದ್ದೇನೆ ಬರುವುದಿಲ್ಲ. ಹಾಗಾದರೆ ಎಷ್ಟರ ತನಕ ನಾವು ಅಂಗಿಯನ್ನು ಬಿಚ್ಚಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲವೋ ಅಷ್ಟರ ತನಕ ನಮಗೆ ಭಗವಂತನ ದರ್ಶ ದೂರ ಎನ್ನತಕ್ಕಂತಹ ಸಿದ್ಧಾಂತವನ್ನು ಕೃಷ್ಣ ಅರ್ಜುನ ಮತ್ತು ಬ್ರಾಹ್ಮಣ ಇವರಿಬ್ಬರನ್ನು ಹೊರಗೆ ನಿಲ್ಲಿಸಿ, ಇವರಿಬ್ಬರು ಇನ್ನೂ ಸಂಸಾರಿಗಳು ಲಿಂಗದೇಹ ಉಳ್ಳವರು, ಅವರನ್ನು ಹೊರಗೆ ನಿಲ್ಲಿಸಿ ತಾನು ಒಬ್ಬನೇ ಒಳಗೆ ಪ್ರವೇಶ ಮಾಡಿದ. ಆ ಜಾಗಕ್ಕೆ ಅನಂತಾಸನ ಅಂತ ಹೆಸರು. ಆಸೀನ ರೂಪೇ ಭಗವಂತನ ರೂಪ ಕೂತುಕೊಂಡಿದೆ, ಶೇಷನ ಮೇಲೆ ಕೂತುಕೊಂಡಿದೆ. ದ್ವಿಚತುಷ್ಕ ಬಾಹು, ನಾಲ್ಕಾರು ಕೈಗಳನ್ನು ಕಟ್ಟಿಕೊಂಡಿದೆ, ನಾಲ್ಕಾರು ಕೈಗಳಿಂದ ಕೂಡಿದೆ. ತಟಿತು ಉಜ್ವಲ ಅಂಬರೆ, ಏನು ಬಂಗಾರದಂತೆ ಶೋಭಿಸುವ ಬಟ್ಟೆಯನ್ನು ಧಾರಣೆ ಮಾಡಿದೆ. ಅದ್ಭುತವಾದ ಕಿರೀಟ ತಲೆ ಮೇಲೆ ಶೋಭಿಸ್ತಾ ಉಂಟು. ಅಂತಹ ರೂಪದ ಒಳಗೆ ಈ ಕೃಷ್ಣ ತಾನು ಸೇರಿದ. ಯಾರೂ ನೋಡಿಲ್ಲ, ಕೃಷ್ಣ ಅನಂತಾಸನದಲ್ಲಿ ಹೋಗಿ ಏಕೀಭೂತನಾದದ್ದನ್ನು ಯಾರೂ ನೋಡಿಲ್ಲ. ಯಾವ ಅವತಾರದಲ್ಲಿ ಮಾಡದ ಒಂದು ವಿಷಯವನ್ನು ಕೃಷ್ಣ ಈ ಅವತಾರದಲ್ಲಿ ಮಾಡಿದ. ಪ್ರಾಯಶಃ ಯಾವ ಅವತಾರಗಳಲ್ಲಿ ಮಾಡದ ಕೆಲಸವನ್ನು ಕೃಷ್ಣ ಅವತಾರದಲ್ಲಿ ತುಂಬ ಮಾಡಿದ್ದಾನೆ ಅಂತಾರೆ. ಯಾವ ಅವತಾರದಲ್ಲಿ ಮಾಡಿಲ್ಲ, ಕೃಷ್ಣಾವತಾರಕ್ಕೇನೆ ಮೀಸಲಾಗಿಟ್ಟು ಬಹಳಷ್ಟು ಮಾಡಿದ್ದಾನೆ. ಅದರಲ್ಲಿ ಒಂದು ಯಾವುದು? ಮುಕ್ತ ಸ್ಥಾನಕ್ಕೆ ತಾನು ಭೂಮಿಗೆ ಬಂದ ಮೇಲೆ, ಭೂಮಿಗೆ ಇಳಿದ ಮೇಲೆ ನೋಡಿ, ರಾಮರೂಪ ಮಾಡಿಲ್ಲ, ಪರಶುರಾಮ ರೂಪ ಮಾಡಿಲ್ಲ, ಏನು ಅವತಾರ ಆದ ಮೇಲೆ ಮೂಲ ರೂಪಕ್ಕೆ ಸೇರಿ ಪುನಃ ಬರತಕ್ಕಂಥ ಪ್ರಸಂಗವನ್ನು ಯಾವ ರೂಪ ಮಾಡಿಲ್ಲ, ಕೃಷ್ಣ ರೂಪ ಒಂದೇ ಮಾಡಿದ್ದು. ಕೃಷ್ಣ ರೂಪದಲ್ಲಿ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದ, ವಸುದೇವನ ಸುತನಾಗಿ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದ. ಕಾರ್ಯಕ್ರಮ ಮಧ್ಯದಲ್ಲಿ ನಡೀತಾ ಉಂಟು, ಅದರ ಮಧ್ಯದಲ್ಲೇ ಹೋಗಿ ಅನಂತಾಸನಕ್ಕೆ ಹೋಗಿ ಮೂಲ ರೂಪದಿಂದ ಏಕೀಭೂತನಾಗಿ ಸ್ವಲ್ಪ ಹೊತ್ತು ಇದ್ದು ಪುನಃ ತಿರುಗಿ ಬಂದ. ಕೃಷ್ಣ ರೂಪನಾಗಿ ಸಂಚಾರ ಮಾಡಲಿಕ್ಕೆ ತೊಡಗಿದ.
ದೇಹವನ್ನು ಬಿಟ್ಟು ಹೊರಡತಕ್ಕಂಥ ಪ್ರಸಂಗ ಕೃಷ್ಣರೂಪ ಅಲ್ಲದೆ ಮತ್ತೊಂದು ರೂಪ ಮಾಡಿಲ್ಲ. ಹೀಗೆ ವಿಲಕ್ಷಣ ಕಾರ್ಯಗಳನ್ನು ಕೃಷ್ಣರೂಪ ಬಹಳಷ್ಟು ಮಾಡಿದೆ. ಹಾಗೆ ಸ್ವಲ್ಪ ಹೊತ್ತು ತಾನು ಮೂಲ ರೂಪದಲ್ಲಿ ಇದ್ದು ಹೊರಗೆ ಬರುವಾಗ 9 ಮಕ್ಕಳನ್ನು ಕಟ್ಟಿಕೊಂಡು ಬಂದ. ಯಾರದು? ಸುನಂದ ನಂದಾದವ ನಂದಾದಯ ಏವ ಪಾರ್ಷದ ಅಂತ ಮಾತಂದು. ಭಗವಂತನ ದ್ವಾರಪಾಲಕರು 9 ಜನ ಯಾರಿದ್ದಾರೆ ಅವರೆಲ್ಲ ಬ್ರಾಹ್ಮಣನಿಗೆ ಮಕ್ಕಳಾಗಿ ಹುಟ್ಟಿ ಸತ್ತು ಇಲ್ಲಿ ಸೇರಿಕೊಂಡಿದ್ದಾರೆ. ಅವರನ್ನು ಕಟ್ಟಿಕೊಂಡು ಕೃಷ್ಣ ಹೊರಗೆ ಬಂದ, ಬ್ರಾಹ್ಮಣನ ಕೈಯಲ್ಲಿ ಕೊಟ್ಟ, ತಿರುಗಿ ಕೃಷ್ಣ ಸ್ವಸ್ಥಾನವನ್ನು ಸೇರಿದ. ಇದಕ್ಕೆ ಎಷ್ಟು ಹೊತ್ತು? ಕಣ್ಣಿನ ರೆಪ್ಪೆ ಮುಚ್ಚಿ ತೆರೆಯುವುದರ ಒಳಗೆ. ಎಷ್ಟು ದೂರ? ನಾಳೆ ಸೇರಿದಾಗ ಅದು ಎಷ್ಟು ದೂರ ಎನ್ನುವುದು. ಕೃಷ್ಣ ಅನಂತಾಸನದಲ್ಲಿರುವ ತನ್ನ ಮೂಲ ರೂಪದಿಂದ ಏಕೀಭೂತನಾದ, ಮೂಲ ರೂಪದಲ್ಲಿ ಹೋಗಿ ಸೇರಿಕೊಂಡ, ಅಲ್ಲಿರುವ ತನ್ನ ಒಂದು ರೂಪದಿಂದ ಭಗವಂತ ಐಕ್ಯವನ್ನು ಹೊಂದಿದ. ಎಷ್ಟು ಹೊತ್ತು ಇದ್ದಂತೆ? ಹಿರಿಯರಂದ್ರು 1 ಕಾಲ ಇದ್ದ ಅಂತ. 1 ಅಂದರೆ 48 ಕಾಲ ಭಗವಂತ ಮೂಲ ರೂಪದ ಜೊತೆಗೇ ಇದ್ದ, ಮೂಲ ರೂಪದಿಂದ ಏಕೀಭೂತನಾಗಿದ್ದ. ಅಷ್ಟು ಹೊತ್ತು ಇವರಿಬ್ಬರು ಹೊರಗಿನಿಂದ ದೂರದಲ್ಲಿ ಕಾದು ಕೂತಿದ್ದಾರೆ. ಎಲ್ಲ ಮುಗಿಸಿ ಹೊರಗೆ ಬರುವಾಗ ಏನು ಮಾಡಿದ? 9 ಮಕ್ಕಳನ್ನು ಹಿಡ್ಕೊಂಡು ಬಂದ. ಎಲ್ಲಿಂದ ತಂದ 9 ಮಕ್ಕಳನ್ನು? ಯಾವಾಗ ಅರ್ಜುನನಿಗೇನೆ ಆ ಜಾಗದೊಳಗೆ ಪ್ರವೇಶ ಇಲ್ಲ ಅಂತಾಗಿರುವಾಗ ಈ ಸುನಂದ ನಂದಾದಿಗಳು ಇವರು ಬಾಗಿಲು ಕಾಯುವವರು. ಅರ್ಜುನನಿಗಿಂತ ಎಷ್ಟೋ ನಿಕೃಷ್ಟರು, ಯೋಗ್ಯತೆಯಲ್ಲಿ ಅರ್ಜುನನಿಗಿಂತ ತುಂಬ ಕೆಳಮಟ್ಟದವರು. ಅರ್ಜುನನಿಗೆ ಅಲ್ಲಿ ಪ್ರವೇಶ ಇಲ್ಲ ಅಂತಾಗಿರುವಾಗ ಇವರನ್ನು ಅಲ್ಲಿಂದ ಕೃಷ್ಣ ಹೇಗೆ ತಂದ? ಅವರು ಮುಕ್ತರು ಅಂತ ಹೇಳೋಣವೋ, ಇಲ್ಲಿ ಬ್ರಾಹ್ಮಣನಿಗೆ ಮಕ್ಕಳಾಗಿ ಹುಟ್ಟಿದ್ದಾರೆ ಆದ್ದರಿಂದ ಮುಕ್ತರಲ್ಲ. ಈಗಿನ ಇಂದ್ರನಿಗಿಂತ ಕೆಳಗಿನವರು ಮೋಕ್ಷದಲ್ಲಿ ಇದ್ದಾರೆ. ಯಾಕೆ? ಅವರು ಹೋದ ಕಲ್ಪದಲ್ಲಿ ಮುಕ್ತರಾಗಿ ಹೋದವರು. ಹಾಗೆ ಇವರು ಹೋದ ಕಲ್ಪದಲ್ಲಿ ಹೋದವರು ಅಂತ ಹೇಳೋಣವೋ, ಇಲ್ಲ, ಬ್ರಾಹ್ಮಣನಿಗೆ ಮಕ್ಕಳಾಗಿ ಹುಟ್ಟಿದ್ದಾರೆ ಆದ್ದರಿಂದ ಮೋಕ್ಷ ಆಗಿಲ್ಲ ಅಂತರ್ಥ. ಸಂಸಾರಿಗಳು ಅಂತರ್ಥ. ಸಂಸಾರಿಗಳು ಅಂತಾದ ಮೇಲೆ ಮತ್ತೆ ಕೃಷ್ಣ ತಾನು ಅಲ್ಲಿಂದ ಅನಂತಾಸನದಿಂದ ಹೊರಗೆ ಬರುವಾಗ ಎಲ್ಲಿಂದ ತಂದ ಅಂದರೆ, ಈ ಸಂದರ್ಭದಲ್ಲಿ ವಾದಿರಾಜ ಶ್ರೀಪಾದರು ಬರೀತಾರೆ, ತನ್ನ ಮೂಲ ರೂಪದಿಂದ ಹೊರಗೆ ಬಂದು ಭಗವಂತನ ಪ್ರತಿಯೊಂದು ಮುಕ್ತ ಸ್ಥಾನದಲ್ಲಿ ಕೂಡ 2 ಜಾಗ ಉಂಟು. 1 ಮುಕ್ತ ಸ್ಥಾನ, ಮತ್ತೊಂದು ಅಮುಕ್ತ ಸ್ಥಾನ ಅಂತ 2 ಜಾಗ ಉಂಟೇ ಉಂಟು. ವೈಕುಂಠದಲ್ಲಿ ಸನಕಾದಿಗಳು ಭಗವಂತನ ದರ್ಶನಕ್ಕೆ ಅಂತ ಹೋದಾಗ ಜಯ ವಿಜಯರು ತಡೆದ್ರು ಅಂತ ನೋಡ್ತೇವಲ್ಲ. ನಿಜವಾಗಿ ಜಯ ವಿಜಯರು ಮುಕ್ತರು ಅಂತಾದರೆ ತಡೆಯುವ ಪ್ರಸಂಗ ಇಲ್ಲ. ಯಾಕೆ? ಮುಕ್ತರಿಗೆ ಎಂದೂ ದುರ್ಬುದ್ಧಿ ಬರುವುದಿಲ್ಲ. ತಡೆದಿದ್ದಾರೆ ಅಂತಂದರೆ ಮುಕ್ತರಾಗಿಲ್ಲ ಅಂತರ್ಥ. ಮುಕ್ತರಾಗಿಲ್ಲ ಅಂತಂದರೆ ಮತ್ತೆ ವೈಕುಂಠದಲ್ಲಿ ಹೇಗೆ ಇದ್ರು ಅಂತ ಪ್ರಶ್ನೆ ಬರುತ್ತೆ. ವೈಕುಂಠದಲ್ಲಿ ಇರುವುದೇ ಮುಕ್ತರು. ಇವರು ತಡೆದದ್ದರಿಂದ ದುರ್ಬುದ್ಧಿ ಉಳ್ಳವರು ಆದ್ದರಿಂದ ಮುಕ್ತರಲ್ಲ ಅಂತರ್ಥ. ಮುಕ್ತರಲ್ಲ ಅಂತ ಹೇಳೋಣವ, ವೈಕುಂಠದಲ್ಲಿ ಇದ್ದಾರೆ. ಹಾಗಿರುವಾಗ ಇದನ್ನು ಹೇಗೆ ಕೂಡಿಸುವುದು ಅಂತಂದರೆ ಅದಕ್ಕಂದ್ರು ವೈಕುಂಠದಲ್ಲೇ 2 ಭಾಗ. 1 ಮುಕ್ತರಿರುವ ಜಾಗ, ಇನ್ನೊಂದು ಅಮುಕ್ತರಿರುವ ಜಾಗ. ವೈಕುಂಠದಲ್ಲೇ ನಮ್ಮದೇ ಉದಾಹರಣೆ ತೆಗೆದುಕೊಳ್ಳುವುದು ಅಂತಾದರೆ, ನಮ್ಮದು ಒಂದು ಇಡೀ ನಮ್ಮದು ಮನೆಯೇ. ಆದರೆ ಮನೆಯಲ್ಲಿ ಎಲ್ಲರಿಗೂ, ಹೊರಗಿನಿಂದ ಬಂದಂಥ ಅತಿಥಿಗಳಿಗೆ ಎಲ್ಲ ಕಡೆಗೆ ಪ್ರವೇಶ ಮಾಡಲಿಕ್ಕಿಲ್ಲ. ಮನೆಯೊಳಗೆ ಪ್ರವೇಶ ಇರಬಹುದು ಅವರಿಗೆ, ಆದರೆ ನಮ್ಮ ದೇವರ ಕೋಣೆಯೊಳಗೆ ಅವರಿಗೆ ಪ್ರವೇಶ ಇಲ್ಲ. ನಮ್ಮ ದೇವರ ಕೋಣೆಯೊಳಗೆ ನಾವು ಮಾತ್ರ ಪ್ರವೇಶ ಮಾಡುವುದು. ನಮ್ಮ ದೇವರ ಕೋಣೆಯೊಳಗೆ ಪ್ರವೇಶ ಮಾಡಬೇಕಾದ್ರೆ ನಾವು ಮತ್ತೆ ಮನೆ ಮಂದಿ ಇಷ್ಟೇ ಜನ ಪ್ರವೇಶ ಮಾಡುವುದು. ಮನೆಗೆ ಬೇಕಾದರೆ ಹೊರಗಿನವರು ಪ್ರವೇಶ ಮಾಡಬಹುದು. ಅದೇ ರೀತಿಯಲ್ಲಿ ವೈಕುಂಠ ಎಂಬ ಮನೆಗೆ ಹೊರಗಿನವರು ಪ್ರವೇಶ ಮಾಡಬಹುದು. ಆ ವೈಕುಂಠದಲ್ಲಿ ಒಂದು ದೇವರ ಕೋಣೆಯಂತೆ ಮುಕ್ತ ಸ್ಥಾನ ಉಂಟಲ್ಲ, ಅಲ್ಲಿಗೆ ಎಲ್ರಿಗೂ ಪ್ರವೇಶ ಇಲ್ಲ. ಜಯ ವಿಜಯರು ಎಲ್ಲಿ ಬಾಗಿಲು ಕಾಯ್ತಿದ್ರು, ಆ ಅಮುಕ್ತ ಸ್ಥಾನ ಅಂತ ಉಂಟಲ್ಲ, ಎಲ್ಲರಿಗೂ ಪ್ರವೇಶ ಮಾಡಲಿಕ್ಕಿದ್ದ ಜಾಗ ಅಂತ ಉಂಟಲ್ಲ, ಅಲ್ಲಿ ಜಯ ವಿಜಯರು ಬಾಗಿಲು ಕಾಯ್ತಾ ಇದ್ರು. ಆ ಭಾಗದಲ್ಲಿ ಒಳ ಹೋಗುವಾಗ ಜಯ ವಿಜಯರು ತಡೆದದ್ದು. ಹಾಗಾದ್ರೆ ಜಯ ವಿಜಯರು ಸಂಸಾರಿಗಳೇ,
ಇನ್ನು ಮುಕ್ತರಾದವರಲ್ಲ, ವೈಕುಂಠದಲ್ಲಿ ಇದ್ದಾರೆ. ಎಲ್ಲಿದ್ದಾರೆ? ವೈಕುಂಠದಲ್ಲಿ ಅಮುಕ್ತ ಸ್ಥಾನದಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಅನಂತಾಸನದಲ್ಲಿಯೂ ಕೂಡ ಈ ಹುಡುಗರು, ಈ ಬಾಗಿಲು ಕಾಯುವವರು ಎಲ್ಲಿದ್ರು? ಅಮುಕ್ತ ಸ್ಥಾನದಲ್ಲಿದ್ದರು. ಆ ಮುಕ್ತ ಸ್ಥಾನದಲ್ಲಿ ಭಗವಂತನ ರೂಪ, ಅಲ್ಲಿರುವುದು ಮುಕ್ತ ವರ್ಗ ಮಾತ್ರ. ಭಗವಂತ ತನ್ನ ಆ ರೂಪದಿಂದ ಐಕ್ಯವನ್ನು ಹೊಂದಿ ಒಂದು 48 ನಿಮಿಷಗಳ ಕಾಲ ಇದ್ದು ಹೊರಗೆ ಬಂದು, ಇವರು ದ್ವಾರಪಾಲಕರು, ಬಾಗಿಲಲ್ಲೇ ಇರುವವರು. ದ್ವಾರಪಾಲಕರು ಬಾಗಿಲಲ್ಲೇ ಇರಬೇಕು, ನಾ ಒಳಗೆ ಬರುವುದಿಲ್ಲ. ಒಳಗೆ ಬಂದರೆ ದ್ವಾರಪಾಲಕರು ಅಂತಲ್ಲ. ಆದ್ದರಿಂದ ಬಾಗಿಲನ್ನು ಏನು ಕಾದುಕೊಂಡಿದ್ರು, ಅಂತಹ 9 ದ್ವಾರಪಾಲಕರನ್ನು ಹಿಡ್ಕೊಂಡು ಕೃಷ್ಣ ತಾನು ತಿರುಗಿ ಬಂದ. ಎಲ್ಲಿ ಇಬ್ಬರು ಕಾಯ್ತಾ ಕೂತಿದ್ದಾರೆ ಆ ಜಾಗಕ್ಕೆ ಬಂದ, ಅವರನ್ನು ಹತ್ತಿಸಿಕೊಂಡ, ತಿರುಗಿ ಸ್ವಸ್ಥಾನಕ್ಕೆ ಬಂದ. ಬ್ರಾಹ್ಮಣನ ಕೈಯಲ್ಲಿ 9 ಒಪ್ಪಿಸಿದ. ಇಕೋ 9 ಜೋಪಾನ ಮಾಡು, ಈ 9 ರಕ್ಷಣೆ ಮಾಡು, ಇನ್ನು ಕಳ್ಕೊಳ್ಬೇಡ. ಮೊದಲು ನಿನಗೆ ದೈವ ಕೊಟ್ಟಿತ್ತು, 9 ಕೊಟ್ಟಿತ್ತು, ಕೊಟ್ಟ ಮಕ್ಕಳನ್ನು ಉಳ್ಕೊಳ್ಳುವ ಹಣೆ ಬರಹ ನಿನ್ನಲ್ಲಿ ಇರಲಿಲ್ಲ, ಕಳ್ಕೊಂಡು ಈಗ ಮತ್ತೆ ಪುನಃ ನಿನಗೆ ದೈವ ಅನುಗ್ರಹ ಆಗಿದೆ. ಹಾಗಾದರೆ ದೈವ ಅನುಗ್ರಹ ಸಿಗಲಿಕ್ಕೆ ಒಂದು ದೈವ ಅನುಗ್ರಹ ಸಿಕ್ಕಿದ್ದು, ಉಳಿಯಲಿಕ್ಕೆ ಮತ್ತೊಂದು ದೈವ ಅನುಗ್ರಹ ಸಿಕ್ಕಿತು ಎಂದಾಕ್ಷಣಕ್ಕೆ ಉಳಿಯಬೇಕು ಅಂತಿಲ್ಲ. ದೇವರು ಸಂತತಿ ಕೊಟ್ಟ, ಕೊಟ್ಟದ್ದನ್ನು ಕಸ್ಕೊಂಡ. ಕೊಡಲಿಕ್ಕೆ ಒಂದು ರೀತಿಯ ಅನುಗ್ರಹ ಬೇಕು ಭಗವಂತನದ್ದು, ಕೊಟ್ಟ ಸಂತತಿ ಉಳಿಯಲಿಕ್ಕೆ ಮತ್ತೊಂದು ರೀತಿಯ ದೈವಾನುಗ್ರಹ ಬೇಕು. ಇದು ಪ್ರತಿಯೊಂದು ನಮ್ಮ ಕ್ರಿಯೆಯಲ್ಲೂ ಹಾಗೆ. ಹುಟ್ಟಲಿಕ್ಕೆ ಚೆನ್ನಾಗಿ ಹುಟ್ಟಿದ್ದೇವೆ, ತಾಯಿಗೆ ಏನು ಸಮಸ್ಯೆ ಆಗಿಲ್ಲ ನಮ್ಮ ಹುಟ್ಟಿನಿಂದ, ಅದೊಂದು ದೈವಾನುಗ್ರಹ. ಹುಟ್ಟಿದ ಮೇಲೆ ನಾವು ಚೆನ್ನಾಗಿದ್ದೇವೆ, ಅದೊಂದು ದೈವಾನುಗ್ರಹ. ಅದಕ್ಕೆ ಪ್ರತ್ಯೇಕ ಒಂದೊಂದಕ್ಕೂ ದೈವಾನುಗ್ರಹ ಬೇರೆ ಬೇರೆ ಬೇಕು. ಆದ್ದರಿಂದ ಮಗು ಹುಟ್ಟಿದ ಕ್ಷಣಕ್ಕೆ ನನಗೆ ಸಂತತಿ ಸಿಕ್ಕಿತು, ಆ ಆಯ್ತು ನಾನು ನಿಶ್ಚಿಂತೆ ಇಲ್ಲ. ಹುಟ್ಟಿದ ಸಂತತಿ ಉಳಿಯುವುದಕ್ಕೋಸ್ಕರ ಮತ್ತೆ ಪುನಃ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಆದ್ದರಿಂದ ನಮ್ಮ ಎಲ್ಲ ಮೂಗಿನ ದಾರ ದೈವ ತನ್ನ ಕೈಯಲ್ಲಿ ಹಿಡ್ಕೊಂಡಿದೆ. ದೈವಕ್ಕೂ ಗೊತ್ತು, ಇವನಿಗೆ ಒಂದೇ ಅನುಗ್ರಹ ಮಾಡಿಬಿಟ್ರೆ ಮತ್ತೆ ನನ್ನನ್ನು ಮರೀತಾನೆ ಅಂತ ದೈವಕ್ಕೂ ಗೊತ್ತು. ಸಂತತಿನೊಂದು ಕೊಟ್ಟು ಬಿಟ್ಟರೆ ಇವ ಮರೀತಾನೆ ಅಂತ ಖಾತ್ರಿ ಉಂಟು. ಅದಕ್ಕೋಸ್ಕರ ಏನು ಮಾಡಿತು, ಕೆಲವು ಸಂದರ್ಭದಲ್ಲಿ ಕೊಟ್ಟ ಸಂತತಿಯನ್ನು ಕಸ್ಕೊಂಡಿತು. ಆವಾಗ ಇವನಿಗೆ ಒಳಗಿನಿಂದ ಭಯ ಶುರುವಾಯಿತು. ಸಂತತಿ ಕೊಟ್ಟ ಕ್ಷಣಕ್ಕೆ ಉಳಿಬೇಕಾಗಿಲ್ಲ, ಸಂತತಿ ಕೊಡಲಿಕ್ಕೆ ದೈವವನ್ನು ಬೇಡಿದೆ, ದೈವ ಸಂತತಿ ಕೊಟ್ಟಿತು, ಕೊಟ್ಟ ಸಂತತಿ ಉಳಿಲಿಕ್ಕೆ ಮತ್ತೊಮ್ಮೆ ದೈವದಲ್ಲಿ ಬೇಡಬೇಕು. ಎಷ್ಟು ಸಮಯ ಉಳಿಬೇಕು? ಕನಿಷ್ಠ ಪಕ್ಷ ನಾನು ಸಾಯುವ ತನಕ ಆದರೂ ಉಳಿಬೇಕು. ಹಾಗಾದರೆ ಏನು ಮಾಡಬೇಕು? ನಿತ್ಯ ದೈವದ ಚಿಂತನೆ. ಎಷ್ಟು ಚೆನ್ನಾಗಿ ಉಂಟು, ಭಗವಂತ ಸುಲಭದಲ್ಲಿ ನಮ್ಮಿಂದ ತನ್ನ ಸ್ಮರಣೆ ಮಾಡಿಸಿಕೊಳ್ತಾನೆ, ಅವನಿಗೇನು ಕ್ಲೇಶನೇ ಇಲ್ಲ. ಯಾಕೆ? ಸಂತತಿ ಕೇಳಿದೆವು, ಸಂತತಿ ಕೊಟ್ಟ, ಏನೋ ದೇವರಲ್ಲಿ ಕೇಳಿದೆವು, ಅದನ್ನು ಕೊಟ್ಟ. ಕೊಟ್ಟದ್ದು ಉಳಿಬೇಕಲ್ಲ. ಕೊಡಬೇಕಾದ್ರೆ ಹೇಗೆ ದೇವರ ಪ್ರಾರ್ಥನೆ ಮಾಡಿದೆವು, ಕೊಟ್ಟದ್ದು ಉಳಿಬೇಕಾದರೂ ದೇವರ ಪ್ರಾರ್ಥನೆ ಶುರು ಮಾಡಿದೆವು. ಹಾಗಾದರೆ ನಿತ್ಯ ಉಳಿಬೇಕು, ನಿತ್ಯ ಉಳಿಬೇಕಾದ್ರೆ ನಿತ್ಯ ದೇವರ ಸ್ಮರಣೆ ಆಗಬೇಕು. ಹಾಗಾದರೆ ಭಗವಂತ ನಮ್ಮಿಂದ ತನ್ನ ಸ್ಮರಣೆಯನ್ನು ಮಾಡಿಸಿಕೊಳ್ಳಿಕ್ಕೆ ಒಳ್ಳೆಯ ಉಪಾಯ ತಾನು ಹಾಕಿಕೊಂಡಿದ್ದಾನೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಂದಲೂ ತನ್ನಿಂತಾನೆ ಏನು ಬರುತ್ತೆ, ಹರಿಸ್ಮರಣೆ ಬಂದೇ ಬರುತ್ತೆ ಅಂತಾರೆ. ಎಂಥ ಪ್ರಸಂಗದಲ್ಲಿ ಕೂಡ ದೇವರೇ ಅನ್ನತಕ್ಕಂಥ ಶಬ್ದ ಬಂದೇ ಬರುತ್ತೆ ಅಂತಾರೆ ನಮ್ಮ ಬಾಯಿಯಿಂದ. ಇದು ಬ್ರಾಹ್ಮಣನ ಮೂಲಕ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಕೃಷ್ಣ ಸಂದೇಶ. ಆದರೆ 9 ಕೊಟ್ಟ, ಕಾದುಕೊಂಡಿರುವಂತಂದ, ದ್ವಾರಪಾಲಕರು, ಮನೆ ಕಾಯುವವರು, ಮನೆ ಚೆನ್ನಾಗಿರಬೇಕಾದ್ರೆ 9 ದ್ವಾರಪಾಲಕರು ಬೇಕು. ಮನೆ ಚೆನ್ನಾಗಿರಬೇಕು, ಶರೀರ ಎನ್ನತಕ್ಕಂಥ ಮನೆ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಪ್ರತಿಯೊಂದು ಶರೀರಕ್ಕೂ ಕೂಡ ಭಗವಂತ 9 ದ್ವಾರಗಳನ್ನು ಇಟ್ಟು ಆ ರಕ್ಷಣೆಗೋಸ್ಕರ 9 ಪಾಲಕರನ್ನು ಕೊಟ್ಟ. ನಿನ್ನೆ ತನಕ ನೋಡಿಕೊಂಡು ಬಂದೆವಲ್ಲ, ಹರಿಪ್ಪರ ತರಹ ಸತ್ಯಂ ಜಗತ್ ಎನ್ನತಕ್ಕಂಥ 9 ವಿಷಯಗಳು, ಶರೀರ ಎನ್ನತಕ್ಕಂಥ ಮನೆ, 9 ದ್ವಾರಗಳು, ಈ ಮನೆಗೆ 9 ದ್ವಾರಗಳು. ಹಾಗಾದರೆ 9 ದ್ವಾರಗಳು ಚೆನ್ನಾಗಿ ಇರಬೇಕು, 9 ದ್ವಾರಗಳಿಂದಲೂ ಕೂಡ ಕೆಟ್ಟದ್ದು ಒಳಗೆ ಬರಬಾರದು. ಅದಕ್ಕೋಸ್ಕರ ದ್ವಾರಪಾಲಕರು ಒಳ್ಳೆಯವರು ಇರಬೇಕು. ದ್ವಾರಪಾಲಕರಾಗಿ ಭಗವಂತ ಕೊಟ್ಟದ್ದೇ ತನಗೆ ಸಂಬಂಧಪಟ್ಟ 9 ವಿಷಯಗಳು. ಅದರಿಂದ ಇದನ್ನು ನಮ್ಮ ಜೀವನದಲ್ಲಿ ನಿತ್ಯ ಅಳವಡಿಸಿಕೊಂಡರೆ ಇಷ್ಟೇ ಸಾಕು. ದೇವರು ದೊಡ್ಡವ, ಜಗತ್ತು ಸತ್ಯ, ಜೀವರುಗಳು ಬೇರೆ ಬೇರೆ, ತಾರತಮ್ಯ ಉಳ್ಳವರು,
ನನ್ನ ಸುಖವನ್ನು ಅನುಭವಿಸುವುದೇ ಮೋಕ್ಷ ಅಂದರೆ ದೇವರನ್ನು ಪ್ರೀತಿಸುವುದೇ ಇದಕ್ಕೆ ಕಾರಣ ಅಂತ ಇಷ್ಟೇ ನಮ್ಮ ಜೀವನದಲ್ಲಿ ತಿಳ್ಕೊಳ್ತಾ ಬಂದರೆ ಸಾಕು, ವ್ಯಕ್ತಿಯ ಮನೆ ಹಾಳಾಗುವುದಿಲ್ಲ. ಅಕಸ್ಮಾತ್ ಮನೆಗೆ ವಯಸ್ಸಾಗಿ ಮನೆ ಏನಾದರೂ ವಯಸ್ಸಾದ ಪ್ರಯುಕ್ತ ಮನೆ ನಶಿಸಿದರೂ ಮುಂದೆ ಇದಕ್ಕಿಂತ ಭವ್ಯ ಮನೆ ಬರುತ್ತೆ, ಇದಕ್ಕಿಂತ ಉತ್ತಮವಾದ ಮನೆ ಬರುತ್ತೆ. ಯಾವಾಗ ಮನೆ ಚೆನ್ನಾಗಿರುವುದು, ದ್ವಾರಪಾಲಕರು ಎಷ್ಟು ಸಮಯ ಚೆನ್ನಾಗಿರ್ತಾರೋ ಅಷ್ಟು ಸಮಯ ಮನೆ ಚೆನ್ನಾಗಿರುವುದು ಖಾತ್ರಿ. ಅಷ್ಟರ ತನಕ ಮನೆಯ ಯಜಮಾನ ಕ್ಷೇಮದಿಂದ ಇರ್ಬೋದು, ನಿಶ್ಚಿಂತೆಯಿಂದ ಇರ್ಬೋದು. ಯಜಮಾನ ನಿಶ್ಚಿಂತೆಯಿಂದ ಇರಲಿಕ್ಕೆ ದ್ವಾರಪಾಲಕರಂತಿರತಕ್ಕಂಥ 9 ತತ್ವಗಳೇ ಕಾರಣ. ಅದರಿಂದ ದ್ವಾರಪಾಲಕನ ಚೆನ್ನಾಗಿಡೋಣ. ಒಬ್ಬನಿಗೆ ಯಜಮಾನನಿಗೆ ಒಬ್ಬ ದ್ವಾರಪಾಲಕ ಒಬ್ಬನೇ. ಯಜಮಾನ ಮರು ದಿವಸ ಎಲ್ಲಿಗೋ ಹೊರಟ, ದ್ವಾರಪಾಲಕ ಅಂದ, ರಾತ್ರಿ ದ್ವಾರಪಾಲಕ. ಯಜಮಾನ ಮರು ದಿವಸ ಬೆಳಿಗ್ಗೆ ಹೊರಡುವಾಗ ಅಂದ ದ್ವಾರಪಾಲಕ, ಹೋಗಬೇಡಿ ಎಂದ. ಯಾಕೆ ಎಂದ, ನೀವು ವಿಮಾನದಲ್ಲಿ ಹೋಗುತ್ತೇವೆ ಅಂತ ಸಂಕಲ್ಪ ಮಾಡಿದ್ದೀರಲ್ಲ, ಆ ವಿಮಾನ ಅಪಘಾತ ಆಗುತ್ತೆ, ನನಗೆ ಸೂಚನೆ ಆಗಿದೆ, ಕನಸು ಬಿದ್ದಿದೆ ಅಂತ ನಿಂತ. ಆ ವಿಮಾನ ಅಪಘಾತ ಆಗಿತ್ತು, ಮತ್ತೊಂದು ವಾರ ಬಿಟ್ಟು ಮತ್ತೊಮ್ಮೆ ಹೊರಡುತ್ತೇನೆ ಅಂತ, ಹಾಗಾದರೆ ಗಾಡಿಯಲ್ಲಿ ಹೊರಡೋಣ ಅಂತ ಹೊರಡುತ್ತೇನೆ. ಪುನಃ ಹಾಗೆ ಬಂದು ಹೇಳಿದ, ಹೋಗಬೇಡಿ, ಆ ವಾಹನ ಅಪಘಾತ ಆಗುತ್ತೆ ಅಂತ ಸ್ವಪ್ನ ಬಿದ್ದಿದೆ. ಹೋಗಲಿಲ್ಲ, ಇವ ವಾಹನ ಅಪಘಾತ ಆಯಿತು. ಏನು ಮಾಡಿದ ಗೊತ್ತಾ, 2 ಈ ರೀತಿ ಬಂತಲ್ಲ, 3 ಅವನ ಕೆಲಸದಿಂದ ಕಿತ್ತು ಹಾಕಿದ. ಸೇವಕ ಇವ ಯದ್ಯಪಿ 2 ಉಳಿಸಿದ್ದು ಸೇವಕನೇ, ಆದರೂ ಕೆಲಸದಿಂದ ಕಿತ್ತು ಹಾಕಿದ. ಸೇವಕನಿಗೆ ಅರ್ಥ ಆಗಿಲ್ಲ, ಯಾಕೆ ಕಿತ್ತು ಹಾಕಿ, ಇವನು ಉಳಿಸಿದ್ದೇ ನಾನು, ನನ್ನನ್ನು ಕಿತ್ತು ಹಾಕಿದಲ್ಲ ಅಂತ. ಯಾರ ಹತ್ರ ಹೋಗಿ ದೂರಿದ, ದೂರಿದಾಗ ಅವರೆಲ್ಲ ವಿಚಾರ ಮಾಡಿದ್ರು ಏನು ಅಂತ. ವಿಚಾರ ಮಾಡಿದಾಗ ಗೊತ್ತಾಯಿತು, ಇವ ರಾತ್ರಿಯಲ್ಲಿ ಕಾವಲು ಕಾಯುವುದನ್ನು ಬಿಟ್ಟು ಮಲಗಿದ್ದ, ಆದ್ದರಿಂದ ಸ್ವಪ್ನ ಬಿದ್ದಿದೆ, ಆದ್ದರಿಂದ ತಿಳಿಸಿದ. ಇವ ರಾತ್ರಿ ಕಾವಲು ಕಾಯುವವ, ಮರು ದಿವಸ ಬೆಳಿಗ್ಗೆ ಯಜಮಾನನಿಗೆ ನನಗೆ ಸ್ವಪ್ನ ಬಿದ್ದಿದೆ ನೀವು ಹೋಗಬೇಡಿ ಅಂತಂದರೆ ರಾತ್ರಿ ಕಾವಲು ಕಾಯಲಿಲ್ಲ, ಮಲಗಿದ್ದಾನೆ ಅಂತ ಅರ್ಥ. ಮಲಗಿದವರು ಎಂತಹ ಕಾವಲುಗಾರ, ಅದರಿಂದ ಸ್ಕೆತ್ ಹಾಕಿದ ಅಂತ. ಎಂಥವರು ದ್ವಾರಪಾಲಕರಿರಬೇಕು, ಯಜಮಾನನನ್ನು ಬದುಕಿಸುವವರಾದರೂ ತಮ್ಮ ಪ್ರಾಮಾಣಿಕತನದಿಂದ ಯಜಮಾನನನ್ನು ಬದುಕಿಸುವವರಾದರೆ ಅಂತ ಆ ಸೇವಕರು ಪ್ರಯೋಜನ ಇಲ್ಲ. ಯಜಮಾನನ ಪ್ರಾಣವನ್ನು ಉಳಿಸಿದರೂ ಅವನು ಪ್ರಾಮಾಣಿಕವಾಗಿ ಉಳಿಸಲಿಲ್ಲ, ಅವನ ದ್ವಾರಪಾಲಕತನ ಪ್ರಾಮಾಣಿಕವಾಗಿರಲಿಲ್ಲ, ರಾತ್ರಿ ಮಲಗಿದ್ದ. ಯದ್ಯಪಿ ರಾತ್ರಿ ಬಾಗಿಲು ಕಾಯುವವ, ಅವನಿಗೆ ಸ್ವಪ್ನ ಬೀಳಬೇಕಾದರೆ ರಾತ್ರಿ ಮಲಗಿರಲೇಬೇಕು. ಮರು ದಿವಸ ಯಜಮಾನನಿಗೆ ಹೇಳಿದ, ರಾತ್ರಿ ಸ್ವಪ್ನ ಬಿದ್ದಿತ್ತು ನೀವು ಹೋಗಬೇಡಿ ವಾಹನ ಅಪಘಾತ ಆಗುತ್ತೆ ಅಂತ. ಯಜಮಾನ ನಿಂತ, ವಾಹನ ಅಪಘಾತ ಆಯಿತು, ಯಜಮಾನ ಬದುಕಿದ್ದೇ ಇವ ರಾತ್ರಿ ಮಲಗಿದ್ದರಿಂದ. ಆದರೂ ಯಜಮಾನ ಏನು ಮಾಡಿದ, ಆ ಸೇವಕನನ್ನು ಕಿತ್ತು ಹಾಕಿದ. ಯಾಕೆ, ನಿನ್ನದು ಪ್ರಾಮಾಣಿಕತನವಾದ ಸೇವೆ ಅಲ್ಲ ಅಂತ. ಆದ್ದರಿಂದ ಸೇವಕರು ಇರುವುದು ಮುಖ್ಯ ಅಲ್ಲ, ಸೇವಕರು ಪ್ರಾಮಾಣಿಕರಾಗಿರಬೇಕು. ಅದೇ ರೀತಿಯಲ್ಲಿ ದೇವರ ತಿಳುವಳಿಕೆ ಮುಖ್ಯ ಅಲ್ಲ, ತಿಳುವಳಿಕೆ ಪ್ರಾಮಾಣಿಕವಾಗಿರಬೇಕು. ದೇವರ ತಿಳುವಳಿಕೆ ಉಳ್ಳವರು ತುಂಬ ಜನ ಇದ್ದಾರೆ, ಒಟ್ಟಿಗೆ ಆಚಾರ್ಯ ಮಧ್ವರನ್ನು ಸೇರಿಸಿದರೆ 22 ಇದ್ದಾರೆ ದೇವರ ಬಗ್ಗೆ ತಿಳುವಳಿಕೆ ಕೊಡುವವರು. 22 ರೀತಿಯಲ್ಲಿ ದೇವರ ತಿಳುವಳಿಕೆ ಕೊಡ್ತಾರೆ. ಆದರೆ 21 ಕೊಡುವ ತಿಳುವಳಿಕೆಯೂ ಕೂಡ ಏನು ಗೊತ್ತಾ, ರಾತ್ರಿಯಲ್ಲಿ ಮಲಗಿ ಸ್ವಪ್ನ ಕಂಡು ಮರು ದಿವಸ ಯಜಮಾನನಿಗೆ ಹೋಗಬೇಡಿ ನೀವು ಸಾಯ್ತೀರಿ ಅಂತ ಹೇಳಿದಂತೆ ಅಂತಾರೆ. ಪ್ರಾಮಾಣಿಕವಾದ ಸೇವಕರಲ್ಲ ಅವರು, ಕೊಡತಕ್ಕಂಥ ವಿಚಾರಕ್ಕೆ ಇನ್ನೂ ಕೂಡ ಅವರಿಗೆ ಇಲ್ಲಿ ದಾಖಲೆ ಉಂಟು ಅಂತ ತಿಳಿಸಲಿಕ್ಕೆ ಆಗಿಲ್ಲ. ಅಥವಾ ಪಾಲಾಕ್ಷ ಬರೆದಿರತಕ್ಕಂಥ ಪುಸ್ತಕದ ಕೆಲವು ವಿಷಯಗಳಂತೇನೂ ಆಗಬಹುದು, ಅದಕ್ಕೇನು ಪ್ರಮಾಣಗಳೇ ಇಲ್ಲ, ಅದು ಪ್ರಾಮಾಣಿಕವಾದ ವಿಷಯಗಳೇ ಅಲ್ಲ ಅದು. ಆದರೂ ಸಮಾಜಕ್ಕೆ ಬಂದಿದೆ, ಇಂತಹ ಸೇವಕರು ಪ್ರಯೋಜನ ಇಲ್ಲ. ಆ ದೃಷ್ಟಿಯಿಂದ 9 ರೀತಿಯಾದ ಪ್ರಾಮಾಣಿಕರಾದ ಸೇವಕರು ಪುತ್ರರೆಂಬ ತಿಳುವಳಿಕೆಯನ್ನು ಸಂಪಾದನೆ ಮಾಡಿ 9 ಆ ಪುತ್ರರನ್ನು ಇಟ್ಟರೆ, 9 ಆ ದ್ವಾರ ಪಾಲಕರನ್ನು ಇಟ್ಟರೆ ಮನೆ ಸುಭದ್ರ ಎನ್ನುವ ದೃಷ್ಟಿಯಿಂದ ಕೃಷ್ಣ ಏನು ಮಾಡಿದ, 9 ತಿರುಗಿ ಬ್ರಾಹ್ಮಣನ ಕೈಯಲ್ಲಿ ತಾನು ಕೊಟ್ಟ. ಬ್ರಾಹ್ಮಣ ಸಂತತಿ ಹಿಡ್ಕೊಂಡು ಮನೆಗೆ ಹೋದ,
ಇಲ್ಲಿ ವೇದವ್ಯಾಸ್ತಿಯವರು ಕಾಯ್ತಾ ಕೂತಿದ್ದಾರೆ. ಯಾಕೆ ಯಜ್ಞ ನಡೀತಾ ಇತ್ತು ಕೃಷ್ಣನದ್ದು, ಒಂದು ದಿವಸದ ಅಶ್ವಮೇಧ ಯಜ್ಞ ನಡೀತಾ ಉಂಟು. ವೇದವ್ಯಾಸ್ತಿಯವರು ಸಂಕಲ್ಪ ಮಾಡಿಸಿದ್ದಾರೆ, ಆಹುತಿ ಕೊಡ್ತಾ ಇದ್ದಾರೆ ವೇದವ್ಯಾಸದೇವರು. ಒಂದ ಪುರೋಹಿತ ಇಲ್ಲ ಯಜಮಾನ ಅಂತ. ಈಗ ಯಜಮಾನ ಯಜ್ಞದ ಸ್ಥಳ ಬಿಟ್ಟು ಹೋಗಿದ್ದಾನೆ. ವೇದವ್ಯಾಸ್ತಿಯವರು ಕಾದರು 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 ಬಂದ, ತಿರುಗಿ ಯಜಮಾನ ಬಂದ. ಬಂದ ಮೇಲೆ ವೇದವ್ಯಾಸದೇವರಂದರು, ಜಾಗ ಬಿಟ್ಟು ಕದಲಿದ್ದಿ, ಅದರಿಂದ ಪ್ರಾಯಶ್ಚಿತ್ತ ಮಾಡಿಕೋ ಅಂದರು. ಕೃಷ್ಣ ಪ್ರಾಯಶ್ಚಿತ್ತ ಮಾಡಿದ. ಎಷ್ಟು ಹೊತ್ತು ಜಾಗ ಬಿಟ್ಟಿದ್ದ ಕೃಷ್ಣ, ಎಷ್ಟು ದೂರ ಹೋಗಿ ಬಂದ ಅಂತ ಮುಂದೆ ನೋಡೋಣ. ಎಷ್ಟು ಹೊತ್ತು ಜಾಗ ಬಿಟ್ಟಿದ್ದ ಅಂದರೆ 1:12 ಸರಿಯಾಗಿ ಕೃಷ್ಣ ಜಾಗ ಬಿಟ್ಟಿದ್ದ. ಅರ್ಜುನ ಅಗ್ನಿ ಪ್ರವೇಶ ಮಾಡುವಾಗ ಅಂತಹ ಅರ್ಜುನನ್ನು ಹಿಡ್ಕೊಂಡು ವ್ಯಾಸರತ್ರ, ವ್ಯಾಸರೇ ಈಗ ಬರ್ತೇನೆ ಇರಿ ಅಂತ ಹೇಳಿ ಹೊರಟ. ಅಂದಿನಿಂದ ನಮ್ಮ ಯಜಮಾನರಲ್ಲಿ ಚಾಲ್ತಿಯಲ್ಲಿ ಬಂತು. ಪುರೋಹಿತರೆ ಈಗ ಬರ್ತೇನೆ, ನೀವು ಹೋಮ